ಕೊಪ್ಪಳದಲ್ಲಿ ಮಹಾಮಾರಿ ಕಿಲ್ಲರ್ ಕೊರೋನಾ ಅಟ್ಟಹಾಸ ಮೆರಿತಾ ಇದ್ದು ರಾಜರಾಜೇಶ್ವರಿ ಬೃಹನ್ಮಠ ಗವಿಸಿದ್ದೇಶ್ವರ ಶ್ರೀಗಳ ಪುತ್ರ ಬಲಿಯಾಗಿದ್ದಾರೆ ಕೊರೋನಾಗೆ ಬಲಿಯಾದ 19 ವರ್ಷದ ಪುತ್ರ ಪ್ರಸಾದ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅರಳಹಳ್ಳಿ ನಿವಾಸಿ ಪ್ರಸಾದ್ ತಂದೆ ಗವಿಸಿದ್ದೇಶ್ವರ ರಾಜರಾಜೇಶ್ವರಿ ಬೃಹನ್ಮಠದ ಸ್ವಾಮೀಜಿ ಕಳೆದ 10 ದಿನಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದರು 10 ದಿನಗಳ ಹಿಂದೆ ಪ್ರಸಾದ್ಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು ಇಂದು ತೀವ್ರ ಉಸಿರಾಟದ ಸಮಸ್ಯೆಯಿಂದಾಗಿ ಪ್ರಸಾದ್ ಮೃತಪಟ್ಟಿದ್ದಾರೆ ಕೇವಲ 19 ವರ್ಷದ ಯುವಕನನ್ನ ಕೊರೋನಾ ಬಲಿ ಪಡೆದಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅರಳಹಳ್ಳಿಯ ನಿವಾಸಿ 19 ವರ್ಷದ ಪ್ರಸಾದ್ ರಾಜರಾಜೇಶ್ವರಿ ಬೃಹನ್ಮಠ ಗವಿಸಿದ್ದೇಶ್ವರ ಶ್ರೀಗಳ ಪುತ್ರ ಇವರು 10 ದಿನಗಳ ಹಿಂದೆ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿತು ನಂತರ ತೀವ್ರ ಉಸಿರಾಟದ ಸಮಸ್ಯೆ ಇವತ್ತು ಉಂಟಾಗಿ ಪ್ರಸಾದ್ ಮೃತಪಟ್ಟಿದ್ದಾರೆ ಕೊರೋನಾ 19 ವರ್ಷದ ಯುವಕನನ್ನ ಬಲಿ ಪಡೆದಿದೆ ವಯಸ್ಸು ನೋಡ್ತಾ ಇಲ್ಲ ಯುವ ಜನತೆಯನ್ನು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಿ ತೆಗೆದುಕೊಳ್ಳುತ್ತಾ ಇದೆ ಕೊರೋನಾ ಇದೆ ಆತಂಕವನ್ನ ಹೆಚ್ಚಿಸುತ್ತಾ ಇರುವಂತ ವಿಚಾರ ಕೊಪ್ಪಳದಲ್ಲಿ ತನ್ನ ಅಟ್ಟಹಾಸ ಮೆರಿತಾ ಇರುವಂತ ಕೊರೋನಾ 19 ವರ್ಷದ ಯುವಕ ಪ್ರಸಾದ್ ನನ್ನ ಬಲಿ ತೆಗೆದುಕೊಂಡಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತ ಯುವಕ 19 ವರ್ಷದ ಯುವಕ ಪ್ರಸಾದ್ ಕೊರೋನಾಗೆ ಬಲಿಯಾದಂತ ಪ್ರಸಾದ್ನ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಕೂಡ ಗಮನಿಸ್ತಾ ಇದ್ದೀವಿ ಈ ಪ್ರಸಾದ್ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅರಳಹಳ್ಳಿಯ ನಿವಾಸಿ ಪ್ರಸಾದ್ ತಂದೆ ಗವಿಸಿದ್ದೇಶ್ವರ ರಾಜರಾಜೇಶ್ವರಿ ಬೃಹನ್ಮಠದ ಸ್ವಾಮೀಜಿ ಶ್ರೀಗಳ ಪುತ್ರ ಕೊರೋನಾಗೆ ಬಲಿ ತೀವ್ರ ಉಸಿರಾಟದ ಸಮಸ್ಯೆಯಿಂದಾಗಿ ಪ್ರಸಾದ್ ಇಂದು ಮೃತಪಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್